ಜನ ನೀವು ಗಮನಿಸಿ ತುಂಬ ಸಂತೋಷ ನೀವೆಲ್ಲ ಬಹಳ ಜನ ಹಾಕೊಂಡಿದ್ದೀರಿ ಮಾರ್ಕ್ಸ್ಗೆ ನಾನು ಯಾವಲ್ಲ ಹಾಕೊಂಡಿರ್ತೀನಿ ಮತ್ತೆ ನಿಮ್ಮ ಕಾಟಕ್ಕೆ ಮಾತ್ರ ನಾನು ಇಷ್ಟು ಈ ರೂಪದಲ್ಲಿ ಇರ್ತೀನಿ ಮುಂದಿನ ಸಂದರ್ಭದಲ್ಲಿ ಹಾಕೋತಾ ಇರ್ತೀನಿ ಆದರೆ ಶಿವಮೊಗ್ಗ ನಗರದಲ್ಲಿ ಇನ್ನು ಅವೇರ್ನೆಸ್ ಇಷ್ಟು ಮಾಡಿದ್ರು ಕೂಡ ಇನ್ನು ಅನೇಕರು ಮಾಸ್ಕ್ ಹಾಕೋತಾ ಇಲ್ಲ ಮೋಟಾರ್ ಸೈಕಲ್ ಸಾವಿರಾರು ಹಿಡಿತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅದನ್ನ ಸೀಜ್ ಮಾಡ್ತಾರೆ ಸಂಜೆ ತನಕನು ಕೂಡ ಆಮೇಲೆ ಕಳಿಸ್ತಾರೆ ಆದರೂ ಮೋಟಾರ್ ಸೈಕಲ್ಗಳು ಓಡಾಡ್ತಾ ಇದೆ ಆಟೋ ರಿಕ್ಷಾಗಳು ನೆನ್ನೆ 500 ಕ್ಕೂ ಹೆಚ್ಚಿಗೆ ಸೀಜ್ ಮಾಡಿದ್ರು ಆದರೂ ಆಟೋ ರಿಕ್ಷಾಗಳು ಓಡಾಡ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಇದು ಬಲವಂತವಾಗಿ ಲಾಕ್ ಡೌನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಇನ್ನು ನಾನು ಚಿಂತೆ ಮಾಡ್ತಾ ಇದೀನಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳ ಜೊತೆಗೆ ಸಿಇಒ ಜೊತೆಗೆ ಚರ್ಚೆ ಮಾಡಿ ಇವತ್ತು ನಾಳೆ ಶಿವಮೊಗ್ಗದಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನವನ್ನ ಹೇಳರಿದೆ 700 ಇಂದ ನೆನ್ನೆ 444 ಹೇಳಿದೆ ಅದನ್ನ ಹೇಳಿದೆ ಜಿಲ್ಲಾಧಿಕಾರಿಗಳಿಗೆ ಕೊಂಡಾ ಇಷ್ಟು ಬದಲು ಕೊಟ್ಟರೆ ಅವಾಗ ಏನು ತೀರ್ಮಾನ ಅಲ್ಲ ಪದನೆ ಕಡಕೊಳ್ಳೇನು ಒಂದು ದಿನ ಇವಾಗ ಮತ್ತೆ 100 ಸಾರಿ ಹೇಳ್ಕೊತಾ ಬಂದಿದ್ದೆ ಅವತ್ತಿಂದ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಈಗ ಬೆಳಗ್ಗೆ ಆ ತರಕಾರಿ ಮಾರ್ಕೆಟ್ ತ್ರೋದ್ರೆ ಏನೂ ಇಲ್ಲೇನೋ ಅನ್ನಷ್ಟರ ಮಟ್ಟಿಗೆ ಜನ ಜಾತ್ರೆ ನಡೆಯತಾ ಇದೆ ದಿನಸಿ ಅಂಗಡಿಯವರು ಅಲ್ಲ ಬಟ್ಟೆ ಅಂಗಡಿಯವರು ಬೇರೆ ಬೇರೆ ಎಲ್ಲರೂ ಬರ್ತಾರೆ ಸರ್ ಅವರು ಸಾವಿರಾರು ಜನ ಸೇರ್ತಾರೆ ನಮಗೆ ಯಾಕೆ ಕೊಡ ಅವಕಾಶ ಕೊಡ್ತಿಲ್ಲ ಈ ರೀತಿ ಬರ್ತಾ ಇದೆ ನೀವು ಲಾಕ್ ಡೌನ್ ಹಾಕಿದ್ರು ಮಾಡಿದ್ರು ಕೂಡ ಕರ್ಫ್ಯೂ ಹಾಕಿದ್ರು ಕೂಡ ಅವರಿಗೆ ಅವಕಾಶ ಕೊಡಲೇಬೇಕು ಇದು ಜನಜಾಗೃತಿ ಆಗಲಿಲ್ಲ ಅಂತ ಈ ಸಮಸ್ಯೆ ಇದ್ದೇ ಇದೆ ಆದರೂ ಕೂಡ ಇವತ್ತು ಅಥವಾ ನಾಳೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನೆಗೆಟಿವ್ ಬಂದಿದೆ ಅನ್ನಂತ ಅಂಶ ನನ್ನ ಗಮನಕ್ಕೆ ಬಂದಿದೆ ಹಾಗಾಗಿ ಅವರ ಜೊತೆ ಕೂತು ಚರ್ಚೆ ಮಾಡಿ ಡಿಸಿ ಅವರು ಎಸ್ಪಿ ಅವರು ಸಿ ಅವರು ಉಳಿದ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಲಾಕ್ ಡೌನ್ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಗೆ ಬೇರೆ ಬೇರೆ ಜೊತೆಗೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ